ಎಲ್ಲ ಸೇರಿ ನಾವೆಲ್ಲ ಇವತ್ತು ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ರಾಜ್ಯಪಾಲರು ಪಾಪ ಗುಜರಾತ್ ಕೊಟ್ಟಿದ್ರು ನಮ್ಗೆ, ಅರ್ಲಿ ಮಾರ್ನಿಂಗ್ 9:30 ಹೋಗ್ತಾ ಇದೀವಿ ಅಂತ ಹೇಳಿ ನಮ್ಗೆ ಟೈಮ್ ಕೂಡ ಕೊಟ್ಟಿದ್ರು. ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶಕ್ಕೆ, ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ. ಇದನ್ನ ಏನು, ನಾವು ಕರ್ನಾಟಕದಲ್ಲಿ ಒಂದು ಉತ್ತಮವಾದಂತ ಆಡಳಿತವನ್ನ 106 ವರ್ಷಗಳಿಂದ ನಾವು ಕೊಟ್ಕೊಂಡು ಬರ್ತಾ ಇದ್ದೆವು. ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು ಅವರ ಧ್ವನಿಯನ್ನ ಎತ್ತಿದ್ರು, ಅವರ ನೋವನ್ನ ಎತ್ತಿದ್ರು, ಅದಕ್ಕೆ ಇವತ್ತು ಸಾಕ್ಷಿಯಾಗಿ ಒಂದು ಮಂತ್ರಿ ಮೇಲೆ ನೇರವಾಗಿ ಒಬ್ಬ ಹಿಂದೂ ವಾಹಿನಿಯ ಒಬ್ಬ ಕಾರ್ಯಕರ್ತ ಆತನೇ ಅಫಿಷಿಯಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಗೆ ಪತ್ರ ಬರೆದು ಆ ಕೇಂದ್ರದ ವರಿಷ್ಠರಿಗೆ ಬಂದರು, ಮುಖ್ಯಮಂತ್ರಿಗೆ ತಿಳಿಸಿ, ಎಲ್ಲರಿಗೂ ಕೂಡ ತಿಳಿಸಿ, ಕೊನೆಗೆ ತನ್ನ ಪ್ರಾಣವನ್ನೇ ಕೂಡ ಈ ರಾಜ್ಯದ ಭ್ರಷ್ಟಾಚಾರದ ವಿರುದ್ಧವಾಗಿ ಇವತ್ತು ಪ್ರಾಣವನ್ನೇ ಕೊಟ್ಟಂತ ಒಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ. ಕೂಡಲೇ ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೋ ಇದ್ರ ಬಗ್ಗೆ ಚರ್ಚೆ ಆಗಬೇಕು, ವ್ಯಾಪಕವಾಗಿ ನಾವೆಲ್ಲ ಮಾತಾಡಬೇಕು ಅಂತ. ಅಜ್ಜನ್ಮೆಂಟ್ ಮೋಷನ್ ಕೊಟ್ಟಾಗ ಕೂಡ ನಮ್ಮ ಅಜ್ಜನ್ಮೆಂಟ್ ಮೋಷನ್ ಅವಕಾಶ ಕೊಡದೆ ಡಿಸ್ಮಿಸ್ ಮಾಡುದು, ಸೂ ಮೋಟ ರಿಜೆಕ್ಟ್ ಮಾಡುದು. ಬಹುಶಃ ಆ ಅಜ್ಜನ್ಮೆಂಟ್ ಮೋಷನ್ ಏನಾದ್ರು ಚರ್ಚೆ ಮಾಡಕ್ ನಮ್ಗೆ ಅವಕಾಶ ಕೊಟ್ಟಿದ್ರೆ ಇಂಥ ಘಟನೆಗಳು ಆಗ್ತಿರ್ಲಿಲ್ಲ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೆ. ಆಯ್ತು, ಆಗಿದ್ದಾಯ್ತು. ಈಗ ಕಾಂಟ್ರಾಕ್ಟರ್ಗೆ ಪಾಪ ಹೆಣ್ಮಗಳ ನೋವನ್ನ ತಾವೆಲ್ಲ ಕೇಳಿದ್ರಿ, ತಾವೇ ಟಿವಿಲೆಲ್ಲ ತೋರಿಸಿದಿರಿ, ಆ ಕುಟುಂಬದವ್ರ ನೋವೆಲ್ಲ ತೋರಿಸಿದಿರಿ. ಕೊನೆಗೆ ಆತ ಹೋಗಿ ಉಡುಪಿಲಿ ಆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ಬೇಕು ಅಂತ ಉಡುಪಿಗೆ ಹೋಗಿದ್ದಾನೆ ಅಂತೇಳಿ ಹೋಗಿದ್ದ ಅಂತೇಳಿ ವರದಿ ಕೂಡ ಆಗಿದೆ. ಸೊ ತನ್ನ ಕೊನೆಯ ಉಸಿರನ್ನ ಈ ಒಂದು ಅವನ ಆಗಿದಂತ ಒಂದು ನೋವಿಗೆ, ಭ್ರಷ್ಟಾಚಾರದ ಏನು ಒಂದು ಅವನಿಗೆ ತಡ್ಕೊಳಕ್ ಆಗದೆ, ಹಣ ಕೊಡಕ್ ಆಗದೆ ಆಗಿದ್ದಂತ ಲಾಸ್ಗೆ ಇವತ್ತು ತಾನು ಮಂತ್ರಿಗಳ ಹೆಸರನ್ನೇ ಬರೆದು ಮೆಸೇಜ್ ಕೂಡ ಹಾಕಿ ಕೊನೆಗೆ ಅವರು ನಮನವನ್ನ ಎಲ್ಲರೂ ಕೂಡ ತಿಳಿಸಿ ಪ್ರಾಣವನ್ನ ತೆಗೆದುಕೊಂಡಿದ್ದಾರೆ. ನಾವೇನು ಎಕ್ಸ್ಟ್ರಾ ಏನು ವಿಚಾರನೆ ನಾವೇನು ಮಾತಾಡ್ತಾ ಇಲ್ಲ.